ಸುವರ್ಣ ವಿಧಾನಸೌಧ ನಿರ್ವಹಣೆ ಇಲ್ಲದೆ ಹಾಳಾಗ್ತಾ ಇದೆ. ಅಲ್ಲಿ ಪಾಚಿ ಗಟ್ಟಿ ಅದನ್ನ ನೋಡಕ್ಕಾಗದಿರುವಂತಹ ಸ್ಥಿತಿಗೆ ಬಂದು ತಲುಪಿದೆ ಅಂತ ಕೆಲ ದಿನಗಳ ಹಿಂದೆಯಷ್ಟೇ ಕೆಲವೊಂದಿಷ್ಟು ಸಮಾಜಮುಖಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ರು, ಉಪವಾಸ ಸತ್ಯಾಗ್ರಹವನ್ನ ಮಾಡಿದ್ರು. ಇದನ್ನ ಮನಗಂಡಂತಹ ಮೊಹಮ್ಮದ್ ರೋಷನ್, ಜಿಲ್ಲಾಧಿಕಾರಿಯಾಗಿರುವಂತಹ ಮೊಹಮ್ಮದ್ ರೋಷನ್ ರವರು ಈ ಬಗ್ಗೆ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಇನ್ಮೇಲೆ ಆ ರೀತಿ ಆಗೋದಿಲ್ಲ, ಮಳೆಗಾಲ ಕಾರಣ ಅದನ್ನ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಆದ್ರೆ ಈಗ 2.5 ಕೋಟಿಗೂ ಅಧಿಕ ಹಣ ಸುವರ್ಣ ವಿಧಾನಸೌಧವನ್ನ ನಿರ್ವಹಣೆ ಮಾಡೋದಕ್ಕೆ ಅಂತ ತೆಗೆದಿಡಲಾಗಿದೆ. ಆ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ತೀವಿ, ಈ ಬಗ್ಗೆ ಯೋಚನೆ ಬೇಡ ಅಂತ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಬೆಳಗಾವಿಯ ಸುವರ್ಣಸೌಧ ಹಾಳಾಗ್ತಾ ಇದೆ, ಪಾಚಿಗಟ್ಟಿ ಅದರ ಸ್ಥಿತಿಯನ್ನ ನೋಡಕ್ ಆಗ್ತಾ ಇಲ್ಲ ಅಂತ ಸಾಕಷ್ಟು ಜನ ಪ್ರತಿಭಟನೆಯನ್ನ ನಡೆಸಿದ್ರು. ಕೇವಲ ಹೆಸರಿಗೆ ಮಾತ್ರ ಎರಡನೇ ರಾಜಧಾನಿ ಬೆಳಗಾವಿ ಅಂತ ಹೇಳಿದ್ರೆ ಸಾಲದು. ಎರಡನೇ ರಾಜಧಾನಿ ಅನಿಸ್ಕೊಳ್ಳೋದಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಅದನ್ನ ನಿರ್ವಹಣೆ ಮಾಡಿ, ಆ ರೀತಿ ಅದನ್ನ ಡೆವಲಪ್ ಮಾಡಿ ಅಂತ ಸಾಕಷ್ಟು ಜನ ಪ್ರತಿಭಟನೆಯನ್ನ ನಡೆಸಿದ್ರು. ಇನ್ನು ಇದನ್ನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ ಮೊಹಮ್ಮದ್ ರೋಷನ್ ರವರು. ಜಿಲ್ಲಾಧಿಕಾರಿಯಾದಂತಹ ಮೊಹಮ್ಮದ್ ರೋಷನ್ ಈ ಬಗ್ಗೆ ಮಾತನಾಡಿ, ಅದರ ನಿರ್ವಹಣೆಗೆ ಹಣವನ್ನ ಮೀಸಲಿಡಲಾಗಿದೆ, ಅದನ್ನ ಸರಿಯಾಗಿ ಮೇಂಟೈನ್ ಮಾಡ್ತೀವಿ ಅಂತ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ. ಸೊ ಈಗ ಮಳೆ ಸ್ವಲ್ಪ ಕಡಿಮೆ ಆಗಬೇಕು. ಇನ್ನು ತಮಗೆ ಗೊತ್ತಿದೆ, ಬೆಳಗಾವಿ ನಗರದಲ್ಲಿ ಇನ್ನೂ ಮಳೆ ಆಗ್ತಾ ಇದೆ. ಈಗ ನಮ್ಮ ಆಫೀಸ್ ಒಳಗಡೆನೂ ಮಳೆ ಆಗ್ತಾ ಇದೆ. ಸೊ ದುಡ್ಡು ಕೊರತೆ ಇಲ್ಲ, ಆ್ಯಂಡ್ ಮೇಂಟೆನೆನ್ಸ್ ಮಾಡಲಿಕ್ಕೆ ಟೆಂಡರ್ ಆಲ್ರೆಡಿ ನೀಡಲಾಗಿದೆ. ಸೊ ಅದರಿಂದ ಸ್ವಲ್ಪ ಮಳೆ ಕಡಿಮೆ ಆದ ನಂತರ ನನ್ನ ಆಶ್ವಾಸನೆ ಇದೆ, ಪ್ಲಸ್ ನಮ್ಮ ಉಸ್ತುವಾರಿ ಮಂತ್ರಿಗಳು PWD ಮಿನಿಸ್ಟ್ರ್ ಇದ್ದಾರೆ. ಸೊ ನಮ್ಮ ಇಲಾಖೆನೇ ಅದು. ಸೊ ಅದರಂತೆ ನಾವು ಏನು ಕೆಲಸ ಮಾಡಬೇಕು ಖಂಡಿತ 100% ನಾವು ವಿತ್ ಎಫಿಷಿಯನ್ಸಿ ವಿತ್ ಕಾನ್ಫಿಡೆನ್ಸ್ ನಾವು ಮಾಡ್ತೀವಿ. ಸೊ ನನ್ನ ಮಾಹಿತಿ ಪ್ರಕಾರ ಒಂದು 2.5 ಕೋಟಿ ನಮಗೆ ವರ್ಷಕ್ಕೆ ಸಿಗುತ್ತೆ. ಆ ದುಡ್ಡು ನಮ್ಮ ಹತ್ರ ಇದೆ, ಬಟ್ ಅದರಲ್ಲಿ ಏನಾದರೂ ಹೆಚ್ಚು ಅನುದಾನ ಬೇಕು, ಏನಾದರೂ ಕಡಿಮೆ ಬಿದ್ದಿದೆ ಅಂದರೆ ಆ ಅನುದಾನವೂ ಸರ್ಕಾರ ಮಟ್ಟದಲ್ಲಿ ನಮಗೆ ಯೂಶ್ವಲಿ ಕೊಡ್ತಾರೆ. ಈ ವರ್ಷವೂ ನಮಗೆ ತೊಂದರೆ ಇರಲ್ಲ ಅಂತ ನನಗೆ ನಂಬಿಕೆ ಇದೆ. ಇದು ಲಾಸ್ಟ್ ಇಯರ್ ಸ್ವಲ್ಪ ಡಿಲೇ ಆಯಿತು, ಬಟ್ ಮಧ್ಯದಲ್ಲಿ ಏನಾಗಿದೆ ಅಂದರೆ ಆ ಅಮೌಂಟ್ ನಮಗೆ ಈಗ ಟೆಂಡರ್ ಮಾಡಲಿಕ್ಕೆ ಕೊಟ್ಬಿಟ್ಟಿದ್ದಾರೆ. ಸೊ ಟೆಂಡರ್ ಮೇಂಟೆನೆನ್ಸಲ್ಲಿ ಏನಾಗುತ್ತೆ, ಅವರು ಮಾಡ್ತಾ ಇದ್ದಾಗ ಅವರು ಬಿಲ್ ಜನ್ರೇಟ್ ಮಾಡ್ತಾರೆ, ಅದಕ್ಕೆ ತಕ್ಕಂತೆ ನಾವು ಪೇಮೆಂಟ್ ರಿಲೀಸ್ ಮಾಡ್ತಾ ಇರ್ತೀವಿ. ಪೇಮೆಂಟ್ ರಿಲೀಸ್ ಮಾಡಲಿಕ್ಕೆ ನಮ್ಮ ಹತ್ರ ಯಾವುದೇ ಹಣದ ಕೊರತೆ ಇಲ್ಲ.